ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮಸ್ಕಾರ ಹೇಗಿದ್ದೀರಾ ಎಲ್ಲ ನಾವು ಚೆನ್ನಾಗಿದ್ದೀವಿ ನಾವು ಇವತ್ತು ಒಂದ್ ಕಡೆ ಹೋಗ್ತಾ ಇದ್ದೀವಿ ಮಹಾಬಲಿಪುರಂ ಅಂತ ಅಲ್ಲಿ ಆಕ್ಚುಲಿ ಬೀಚ್ ಇದೆ ಆಮೇಲೆ ನೀವು ಕೇಳಿರ್ಬೋದು ಮೋದಿ ಅವರು ಅಲ್ಲಿ ಬಂದಿದ್ರು ಒಂದ್ಸತಿ ವಿಸಿಟ್ ಮಾಡಿದ್ರು ಆಮೇಲೆ ಅವ್ರ ಜೊತೆಗೆ ಇನ್ನೊಬ್ರು ಇದ್ರು ಅದು ನಿಮ್ಗೆ ಗೊತ್ತು ಅಲ್ವಾ ಸೊ ಆ ಪ್ಲೇಸಿಗೆ ನಾವು ಹೋಗಿದ್ದೀವಿ ಒಂದ್ಸತಿ ಬಟ್ ಅವಾಗ ಬರೀ ಬೀಚ್ ಕಡೆ ಮಾತ್ರ ಹೋಗಿ ಬಂದ್ವಿ ಅಲ್ಲಿ ಎಂಟ್ರೆನ್ಸ್ ಫೀ ಇರುತ್ತೆ ಆಮೇಲೆ ಇದು ಅಲ್ಲಿಂದ ಸ್ವಲ್ಪ ಒಳಗಡೆ ಅಂದ್ರೆ ಬೀಚ್ ಸೈಡ್ ಮಾತ್ರ ಏನೇನು ಇರ್ತವೆ ಅದು ನೋಡ್ಬೋದು ಅಷ್ಟೇನೆ ಬಟ್ ಇವಾಗ ಬೀಚ್ ಏನೋ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ರು ನೋಡೋಣ ಬೇರೆ ಕಡೆ ನಾವು ಕೆಲವೊಂದು ಪ್ಲೇಸ್ ನೋಡಿರ್ಲಿಲ್ಲ ಅಲ್ಲಿ ಸೊ ಅಲ್ಲಿ ಹೋಗೋಣ ಅಂತ ಇವತ್ತು ಸ್ವಲ್ಪ ಇಲ್ಲಿ ಮಳೆ ಶುರು ಆಗಿದೆ ಬಟ್ ಅಂತ ಜೋರಾದ ಮಳೆ ಏನು ಬರಲ್ಲ ಚೆನ್ನಾಗಿ ಸೊ ಹೋಗ್ತಾ ಇದ್ದೀವಿ ಫಸ್ಟ್ ನಾವು ಓಪನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಅದೇ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಲ್ಲೇನೆ ಅಲ್ಲಿ ಹೋಗ್ಬಿಟ್ಟು ಟಿಫನ್ ಮಾಡಿಕೊಂಡು ಆಮೇಲೆ ಮತ್ತೆ ನಾವು ರಿಟರ್ನ್ ಈ ಕಡೆನೇ ಬರಬೇಕು ಇಲ್ಲಿಂದ ಅದೊಂದೇ ಬಿಟ್ಟು 2-3 kilometers ಅಷ್ಟೇ ಸೊ ಅದಕ್ಕೆ ಅಲ್ಲೇ ಚೆನ್ನಾಗಿರುತ್ತೆ ಮತ್ತೆ ಅಲ್ಲಿ ಜನನೂ ಜಾಸ್ತಿ ಇರಲ್ಲ ಅದಕ್ಕೋಸ್ಕರ ಅಲ್ಲಿ ಹೋಗೋಣ ಅಂತ ಹಾಯ್ ಓಕೆನಾ ದೋಸ ಹಲೋ ಇವಾಗ ನಾವು ಟಿಫನ್ ಎಲ್ಲ ಮುಗಿಸಿದ್ವಿ ಮತ್ತೆ ಆ ಕಡೆ ಅಂದ್ರೆ ಮತ್ತೆ ನಾವು ರಿಟರ್ನ್ ಬರಬೇಕು ಅಲ್ಲಿ ಹೋಟ್ಲಿಂದ ಈ ಕಡೆ ಚೆನ್ನೈ ಕಡೆ ಬರಬೇಕು ಸೊ ಒಂದ್ 2-3 kilometers ಅಷ್ಟೇನೆ ಇವಾಗ ಅಲ್ಲಿಗೆ ಮಹಾಬಲಿಪುರಂ ಹೋಗ್ತಾ ಇದ್ದೀವಿ ಸ್ವಲ್ಪ ಮಳೆ ಬರ್ತಾ ಇದೆ ಅಂತ ಜೋರಾಗೂ ಮಳೆ ಇಲ್ಲ ನೋಡೋಣ ಅಲ್ಲಿ ಹೆಂಗಿದೆ ಅಂತ ದೇವರಾಡಾಕಿದ್ದೀನಪ್ಪ ಏನ್ ನಿಮ್ಗೆ ಇಷ್ಟ ಆಯ್ತಾ ಮಸಾಲೆ ದೋಸೆ ಇಲ್ಲ ಅಲ್ಲ ಪರವಾಗಿಲ್ಲ ಅಂದ್ರೆ ಈ ಕಡೆ ಚೆನ್ನೈ ಕಡೆ ಎಲ್ಲ ರೋಸ್ಟ್ ಮಾಡಲ್ಲ ಚೆನ್ನಾಗಿ ನಮ್ ಕಡೆ ಆದ್ರೆ ಮಸಾಲೆ ದೋಸೆ ಚೆನ್ನಾಗಿ ರೋಸ್ಟ್ ಮಾಡ್ತಾರೆ ಮಸಾಲೆ ದೋಸೆ ತಿನ್ನೋದ್ರೆ ಬೇಜಾರು ಸೊ ನಾವಿವಾಗ ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಸಿದೀವಿ ಪೆಟ್ರೋಲ್ ಹಾಕ್ಸ್ಕೋಬೇಕಲ್ವಾ ಪ್ರತಿ ಸತಿ ಆದ್ರೆ ಹಾಕ್ಲೇಬೇಕು ಮಳೆ ಬರ್ತಾ ಇದೆ ಸ್ವಲ್ಪ ಚಿಕ್ಕದಾಗಿ ಬರ್ತಾ ಇದೆ ಝೂ ಇದೆ ವಂಡಲೂರ್ ನಾವು ಫಸ್ಟ್ ಮದ್ವೆ ಆದ ನಂತರ ಒಂದ್ಸತಿ ಬಂದಿದ್ವಲ್ಲ ಚೆನ್ನೈಗೆ ಆಲ್ರೆಡಿ 10 ವರ್ಷ ಆಯ್ತು ಅನ್ಸುತ್ತೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೆ ಅಲ್ಲಲ್ಲ ಅಲ್ಲಲ್ಲೇ ಸ್ಟೇ ಮಾಡ್ಕೊಂಡು ಹೋಗ್ಬೇಕು ರಾಮೇಶ್ವರ ಅಲ್ವಾ ಒಂದ್ ಕಡೆ ಸ್ಟೇ ಮಾಡ್ಬೇಕು ಆಮೇಲೆ ಮುಂದೆ ಹೋಗ್ಬೇಕು ಕನ್ಯಾಕುಮಾರಿ ತನಕ ಹೋಗ್ಬೇಕು ಅಲ್ಲ ಕನ್ಯಾಕುಮಾರಿ ತನಕ ಹೋಗ್ಬೇಕು ಸ್ಟೇ ಹೌದು ಸ್ಟೇ ಮಾಡ್ಕೊಂಡು ಹೋಗ್ಬೇಕು ಅದೇ ಸತಿ ನಿಮ್ಗೆ ಡ್ರೈವ್ ಮಾಡಕ್ ಆಗಲ್ಲ ಅಷ್ಟೊಂದು ಅಲ್ವಾ ಎಷ್ಟು ದೂರ ಇದೆಯಾ ವಾಪಸ್ ಹೋಗುವಾಗ ಲೇಟ್ ಆಗ್ಬೋದು ಈಸ್ಟ್ ಕೋಸ್ಟ್ ರೋಡ್ ಇದು ಈಸ್ಟ್ ಕೋಸ್ಟ್ ರೋಡ್ ಏನಾ ಈಸ್ಟ್ ಕೋಸ್ಟ್ ರೋಡ್ ಅಬೌಟ್ ನಮ್ಮ ಶ್ರೀಪರಂಬತ್ತೂರಿಂದ 60 kilometers ಆಗುತ್ತೆ 45 ಅಲ್ಲ ಜಾಸ್ತಿನಾ ಹೌದಾ 65 ಎಷ್ಟು ಜನ ಬಂದಿದ್ದಾರೆ
टोल चिक टोल फास्ट आगदिया गोतिल ना चेंज जास्ती क्यू अल हलो इले इन टोल हत्र चिक रोड अल्वा स्वल्प ब्लॉक आगते ಕ್ಯಾಶ್ ಕೊಡ್ತಾ ಇದ್ದಾರೆ ಕ್ಯಾಶ್ ಕೊಡ್ ನೀನು ಕೊಡಕ್ಕೆ ಹೇಳ ಮಾಡ್ತಾ ಫಾಸ್ಟ್ ಆಗಿದೆಯಾ ಇಲ್ವಾ ಮೋಸ್ಟ್ಲಿ 100 ಇರಬೇಕಲ್ಲ ಅಪೆಂಡ್ ಅನ್ನು ಕ್ಯಾಶ್ ಆ ಫಾಸ್ಟ್ ಆಗಿದೆಯಾ ಇಲ್ವಾ ನೋಡು ಅಪೆಂಡ್ ಡೌನ್ ಡಬಲ್ 60 ಇರುವ 60 ಆ ನಾನು ಕೊಡ 10 ರೂಪಾಯಿ ಸ್ಕಿನ್ ಆತಿಗೆ50% ज्यादा मजबूत केसिंग और बीट्स ने मुश्किल रास्तों पे लोड उठाने की ज्यादा क्षमता आधुनिक कूलर रनिंग ट्रेड दूर आगत पार्किंग मुंह छत्री छत्री एंट्रेंस ट्रेन हंग हंग बिल हाँ जान एलिफेंट केव
ಎಲಿಫೆಂಟ್ ಸೇವಾ ಏನು ಇದು ಪಾಂಡವಸ್ ಅಂತ ಹೇಳ್ತಾರೆ ಏನಂತಾರೆ ಪಾಂಡವ ಪಾಂಡವ ಪಾಂಡವಸ್ ನಾವ್ ಇಲ್ಲಿ ತಗೊಳ್ಳೋಣ ಫೋಟೋ ತಗೊಳ್ಳೋಣ ಫೋಟೋ ಬರೋಣ ವಿಡಿಯೋ ಪಪ್ಪ ವಿಡಿಯೋ ಹಾಕ್ತಿದ್ದೆ ವಿಡಿಯೋ ಹಾಕ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಸಿಸ್ಟಮ್ ಅಂತ ಬಂತು ಕ್ಲೋಸ್ ಆಗಿದೆ ಸಂಡೆ ಕ್ಲೋಸ್ ಓಪನ್ ಆಗಿಲ್ಲ ಒಳಗಡೆ ಬಿಡ್ತಾ ಇದ್ರು ಅವರು ಬಟ್ ಇವಾಗೆಲ್ಲ ಕೊರೋನಾ ಅಂತ ಕ್ಲೋಸ್ ಮಾಡಿದಾರಂತೆ ಹತ್ರದಿಂದ ಕಾಣಿಸ್ತಾ ಇಲ್ಲ ಈ ಬಂಡೆ ಚೆನ್ನಾಗಿದೆಯಲ್ಲ ಇಲ್ಲೇ ಬಂದಿದ್ದಲ್ವಾ ಮೋದಿ ಅವರು ಮತ್ತೆ ಅದೇ ಅದನ್ನೇ ತೋರಿಸಿದ್ರು ಲಾಸ್ಟ್ ಟೈಮ್ ನೋಡಿ ಇಲ್ಲೊಂದು ಕಲ್ಲು ಹೆಂಗ್ ನಿಂತಿದೆ ಪತ್ತರ್ ಪಾಯ್ತು ಸೊ ನಾವು ಅಳಸಂದೆ ಕೋಡ್ ತಗೊಂಡಿದ್ವಿ ನೋಡಿ 25 ರೂಪಾಯಿಗೆ ಹುಲ್ಲು ಗಲೀಜಾಗಿದೆಯಲ್ಲ ಮಳೆ ಬಂದ್ರೆ ಏನ್ ಮಾಡ್ತೀಯ ಯಾರು ಹಿಡ್ಕೊಳ್ಳೋದು ನೀವು ಹಿಡ್ಕೋತೀರ ಮಧ್ಯದಲ್ಲಿ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ನಾವಿವಾಗ ಬೀಚ್ ಹತ್ರ ಹೋಗಿಲ್ಲ ಯಾಕಂದ್ರೆ ಅಲ್ಲಿ ಪೂರ್ತಿ ಮಣ್ಣೆಲ್ಲ ಒದ್ದೆ ಆಗ್ಬಿಟ್ಟು ಕಾಲ್ಗೆಲ್ಲ ಅನ್ಕೊಂಡ್ಬಿಡುತ್ತೆ ನೋಡಿದೀವಿ ಬೀಚ್ ಇನ್ನೇನು ಅಂತ ಅಕ್ಕನ ಸ್ವಲ್ಪ ಏನು ಬಳೆಗಳೆಲ್ಲ ತಗೋಬೇಕಿತ್ತು ಅಂತ ಅಲ್ಲೇ ಬೀಚ್ ಹತ್ರ ಶಾಪ್ಗಳಿದ್ವಲ್ಲ ಅಲ್ಲೇನೆ ತಗೊಂಡ್ವಿ ಆಮೇಲೆ ಅದೇ ಇವೆಲ್ಲ ಕ್ಲೋಸ್ ಆಗಿದ್ದಾವೆ ಎಲಿಫೆಂಟ್ ಒಂದು ಇತ್ತಲ್ಲ ಏನದು ಎಲಿಫೆಂಟ್ ಎಲಿಫೆಂಟ್ ನೋಡಿದ್ವಲ್ಲ ಅದೆಲ್ಲ ಒಳಗಡೆ ಬಿಡ್ತಾ ಇಲ್ಲ ಹೊರಗಡೆ ಇಂದ ಮಾತ್ರ ನೋಡಿದ್ವಿ ಅಷ್ಟೇನೆ ಆಮೇಲೆ ಒಂದು ಫುಲ್ ವಾಕ್ ಆಯ್ತು ನಾವು ಕಾರ್ ಒಂದ್ ಕಡೆ ಪಾರ್ಕ್ ಮಾಡಿಬಿಟ್ಟು ಬೇರೆ ಕಡೆಯಿಂದ ಹಂಗೆ ನಡ್ಕೊಂಡು ಬಂದ್ವಿ ಸೊ ಇಲ್ಲಿ ನೀಟಾಗಿ ಕ್ಲೀನ್ ಆಗಿದೆಯಲ್ಲ ಚೆನ್ನಾಗಿರುತ್ತೆ ವಾಕ್ ಮಾಡಕ್ಕೂ ಚೆನ್ನಾಗಿರುತ್ತೆ ಇವಾಗ ನೋಡ್ಬೇಕು ಎಲ್ಲಾದ್ರೂ ಊಟ ಪ್ಯಾಕ್ ಮಾಡ್ಕೊಂಡು ಹೋಗೋದಾ ಏನು ಅಂತ ನೋಡ್ತೀವಿ ಜನ ಇಲ್ದಿರೋ ರೆಸ್ಟೋರೆಂಟ್ ಆದ್ರೆ ಹೋಗ್ತೀವಿ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗತ್ತೆ ನಾವು ಊಟ ತನಕ ನನ್ನ ಮನೇಲಿ ಕೂಡ ಏನು ಮಾಡಿಲ್ಲ ಇನ್ನು ಬೆಳಿಗ್ಗೆ ಮಾಡಿಲ್ಲ ಏನನ್ನು ಅದಕ್ಕೋಸ್ಕರ ನೋಡೋಣ ಏನಾಗುತ್ತೆ ಅಂತ ನಾವಿವಾಗ ಡೆಲ್ಲಿ ಡಾಬಾ ಅಂತ ಒಂದು ಹೋಟ್ಲಿಗೆ ಬಂದಿದ್ದೀವಿ ಇದು ಅಬೌಟ್ 2.5-3 kilometers ಫ್ರಮ್ ಮಹಾಬಲಿಪುರಂ ಹೈವೇ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಂದ ಇದೆ ಎಲ್ಲಿ ಕುತ್ಕೊಳ್ಳೋದು
धन्यवाद ಲೈಟ್ ಆಗಿಲ್ಲ ಸ್ವಲ್ಪ ಡಿಮ್ ಆಗ ಚೆನ್ನಾಗಿದೆಯಲ್ಲ ಆಟೋ ಇದೆ ನೋಡಿ ಇಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ ಅದರ ಎದುರುಗಡೆ ಇದೆ ನಾವಂದರೆ ಅವನಿಗೆ ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲ್ದು ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಇಲ್ಲಿ ಬಂದಿದ್ದೆ ಓಕೆ ಫ್ರೈ ಪನ್ನೀರ್ ಆಲೂ ಮಸಾಲ ಸಬ್ಜಿ ಪಂಜಾಬಿ ಸ್ಪೈಸಿ ಮೀಡಿಯಮ್ ಸ್ಪೈಸಿ ಮಜ್ಜಿಗೆ ಸರ್ ಆಟದಲ್ಲೆಲ್ಲ ಹೋಗ್ತಾ ಇದ್ದೀವಿ ಓಕೆ ಪಂಜಾಬ್ ಸಿಂಗ್ ನೋಡಿ ನೋಡಿ ಮೇಡಮ್ ಈಗ ನಮಸ್ಕಾರ ಹಾಕಿ ನೀವು ಈ ಕಡೆ ಬನ್ನಿ ಸ್ವಾಮಿ ತಾವು ಈ ಕಡೆ ಬನ್ನಿ ಅನ್ನಿಸ್ಕೊಳ್ಳಿ ಇಲ್ಲಿ ನಾವು ಇದು ಸ್ವೀಟ್ ಕಾರ್ನ್ ಸೂಪ್ ಆರ್ಡರ್ ಮಾಡಿದ್ದೀವಿ ಎರಡು ತಗೊಂಡಿದ್ದೀವಿ ಸೊ ನಾಲ್ಕು ಜನ ಶೇರ್ ಮಾಡ್ಕೊಂಡಿದ್ದೀವಿ ಸ್ವೀಟ್ ಕಾರ್ನ್ ಸೂಪಲ್ಲಿ ನೆಕ್ಸ್ಟ್ ಏನು ಬರುತ್ತೆ ಅಂತ ಹೇಳ್ತೀನಿ ಸೊ ಮೊದಲಿಗೆ ನಾವು ಸ್ಟಾರ್ಟರ್ ಪನ್ನೀರ್ ಟಿಕ್ಕಾ ಪಂಜಾಬಿ ಟಿಕ್ಕಾ ಆಮೇಲೆ ಮಶ್ರೂಮ್ ಇದು ಇಲ್ಲಿ ಫೇಮಸ್ ಅಂತೆ ಅವರೇ ಹೇಳಿದ್ರು ಅದಕ್ಕೆ ಇದನ್ನು ಆರ್ಡರ್ ಮಾಡಿದ್ವಿ ಚೆನ್ನಾಗಿದೆಯೇನಾ ಮನೇಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ ತಗೋತಿ ಅಲ್ಲ ಸೊ ನಾವು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ವಿ ಆಮೇಲೆ ಒಂದು ಚಟ್ನಿ ಕೊಟ್ಟಿದ್ರು ಗ್ರೀನ್ ಚಟ್ನಿ ಕೂಡ ಹಾಕೊಂಡ್ವಿ ಇವಾಗ ಊಟ ಆಯ್ತು ನಾವು ಹೊರಟ್ವಿ ಹೆಂಗಿತ್ತಪ್ಪ ನಿನ್ನ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ರೇಟ್ ಹಂಗೆ ಇದೆಯಲ್ವಾ ಏನ್ ತಗೊಂಡ್ವಿ ನಾವು ಬರೀ ಬರೀ ಇದು ಏನು ಜಿಂಜರ್ ನಾನ್ ಸರಿ ಗಾರ್ಲಿಕ್ ನಾನ್ ಅದು ಜಿಂಜರ್ ಅಲ್ಲ ಗಾರ್ಲಿಕ್ ನಾನ್ ಆಮೇಲೆ ಎರಡು ತರದ್ದು ಸಬ್ಜಿ ತಗೊಂಡ್ವಿ ಅಷ್ಟೇ 1700 ಆಯ್ತು ಆಮೇಲೆ ಎರಡು ಲಸ್ಸಿ ತಗೊಂಡ್ವಿ ಎರಡು ಲಸ್ಸಿ ಲಸ್ಸಿ ಚೆನ್ನಾಗಿತ್ತಲ್ವೇನ ತಿಕ್ಕಾಗಿ ನಿಮ್ಗೆ ಹೆಂಗ ಅನ್ಸ್ತೀರಿ ಆದ್ವಿ
सो फ्रेंड्स मुगीतु इवत्तिन दिन वापस बंदी जस्ट रीच आगता ना स्वल्प हाल मत तरकारी तक अल तक कॉर्नर अंगड़ी आगे नम्बर अली तक सो इवती व्लॉगे मुगसती ना मत इन रेसीपी मुझे शेर मातनी इवती ट्रैवल व्लॉगे मुगसती ओके देन टेक केयर बाय बाय ओके सब्सक्राइब मरीबेड़ इवती व्लॉग वाच इंटरेस्टिंग आगे ओके वाच फ्रेंड्स मत लाइक कमेंट्स हाकि सब्सक्राइब मरीबेड़ प्लीज मत यार सब्सक्राइब तुम थैंक्स ओके ಎಲ್ಲಾ ಬೈ ಬೈ ಹೇಳ್ರಪ್ಪ ತಗೊಳಪ್ಪ ಬೈ ಸೊ ನಾವು ಫ್ರೂಟ್ಸ್ ಎಲ್ಲ ತಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿದೆ ಆಮೇಲೆ ಸೀತಾಫಲ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ದೊಡ್ಡ ದೊಡ್ಡ ಸೈಜಲ್ಲಿ ಸಿಕ್ಕಿತ್ತು ಅದಕ್ಕೆ ತಗೊಂಡ್ವಿ ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡ್ಬಂದ್ವಿ ಸೀತಾಫಲ ಈ ಸೈಜ್ ದೊಡ್ಡ ಸೈಜ್ ಅದರ ಮೇಲೆ ಬೇರೆ ಇರಲಿಲ್ಲ ಸೊ ಒಂದು 3 ಕೆಜಿ ತಗೊಂಡ್ವಿ ಆಮೇಲೆ ಸ್ವಲ್ಪ ಆಪಲ್ ಆರೆಂಜ್ ಆಮೇಲೆ ಗ್ವಾವಾ ಎಲ್ಲ ತಗೊಂಡ್ವಿ